ಕನ್ನಡ ಮೀಡಿಯಂ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡದ ಕಣ್ಮಣಿ, ಮೇರು ನಟ, ವರನಟ, ಪದ್ಮಭೂಷಣ, ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ರವರ ಜನ್ಮದಿನ ಇವತ್ತು. ಅವರೊಂದಿಗೆ ಕಳೆದಂತಹ ಸಾಕಷ್ಟು ಅನುಭವಗಳು ಜನರಿಗಿದೆ. ಹಾಗೆ ಅವರ ಜೀವನದಿಂದ, ಅವರಿಂದ, ಅವರ ಚಲನಚಿತ್ರಗಳಿಂದ ಪ್ರಭಾವಿತರಾಗದೇ ಇರೋರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಬಹಳಷ್ಟು ಜನ ಅವರ ಜೀವನದಲ್ಲಿ ಕಳೆದಂತಹ ಘಟನೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರದೊಂದಿಗೆ ಲಿಂಕ್ ಇಟ್ಕೊಂಡು ಇವತ್ತಿಗೂ ಸಹ ನೆನಪಿಟ್ಕೊಳ್ತಾರೆ. ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರೋದು ಒಂದು ವಿಶೇಷವಾದಂತಹ ಘಟನೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡು ಪ್ರಾಣಿಯೊಂದಿಗೆ ಒಡನಾಡಿದಂತಹ ಘಟನೆ. ಈ ಅನುಭವವನ್ನು ಪತ್ರಿಕಾ ಛಾಯಾಗ್ರಾಹಕ ಶಿವಮೊಗ್ಗ ನಂದನ್ ಅವರು ಹಂಚಿಕೊಂಡಿದ್ದಾರೆ, ನೋಡೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ. ಅವರೊಬ್ಬ ಮೇರು ನಟ, ಕರ್ನಾಟಕದ ಆರಾಧ್ಯ ದೈವ ಎಲ್ಲನೂ ಹೌದು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಶಿವಮೊಗ್ಗಕ್ಕೆ ಬಂದಿದ್ದು ಒಂದು ನೆನಪು ಮಾಡ್ಕೊಳ್ಳೋದು ನಮಗೊಂದು ಖುಷಿ ದಿನ ಇದು. ಡಾಕ್ಟರ್ ರಾಜ್ಕುಮಾರ್ ಅವರು ಶಿವಮೊಗ್ಗಕ್ಕೆ ಸುಮಾರು ಕಾರಣಗಳಿಂದ ಬಂದಿದ್ದಾರೆ. ಆದರೆ ಶಿವಮೊಗ್ಗದ ಒಂದು ರಂಗಮಂದಿರ ಇವತ್ತು ನಮ್ಮ ಮುಂದೆ ದೊಡ್ಡದಾಗಿ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾರಣ ಆಗ್ತಾರೆ. ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಒಂದು ತೀರ್ಮಾನ ಆಗುತ್ತೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಒಂದು ರಂಗಮಂದಿರ ಆಗಬೇಕು ಅಂಥೇಳಿ. ಅದಕ್ಕೆ ಪೂರಕವಾಗಿ ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರ ಕಟ್ಟಡ ಶುರುವಾಗುತ್ತೆ, ಶುರುವಾಗಿ ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ. ಆವಾಗ ಶಿವಮೊಗ್ಗದಲ್ಲಿದ್ದಂಥ ಜಿಲ್ಲಾಧಿಕಾರಿಗಳಾದ ಜಾಮದಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೋಗಿ ಕೇಳ್ಕೊತಾರೆ, ಈ ಥರ ಹಿಂಗಿಂಗೆ ಇದೆ, ಅರ್ಧಕ್ಕಾಗಿ ನಿಂತ್ಕೊಂಡಿದೆ, ದಯವಿಟ್ಟು ತಮ್ಮಿಂದ ಒಂದು ತಮ್ಮ ರಾಜ್ಕುಮಾರ್ ನೈಟ್ಸ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾರೆ. ಆವಾಗ ಅವರು ತುಂಬ ಆನಂದದಿಂದ ಒಪ್ಕೊಂಡು ಯಾವುದೇ ಒಂದು ಸಂಭಾವನೆಯನ್ನು ತಗೊಳ್ಳದೆ, ಒಂದು ರೂಪಾಯಿ ಸಂಭಾವನೆಯೂ ತಗೊಳ್ಳದೆ ಅವತ್ತಿನ ದಿವಸ ಆ ರಾಜ್ಕುಮಾರ್ ನೈಟ್ಸ್ನ ನಡೆಸ್ಕೊಡ್ತಾರೆ. ಅದಾದ ನಂತರ ಇನ್ನೂ ಸ್ವಲ್ಪ ದಿನ ಆ ರಂಗಮಂದಿರ ಪೂರಾ ಕಂಪ್ಲೀಟ್ ಆಗೋಲ್ಲ, ಅರ್ಧಕ್ಕೆ ನಿಲ್ಲುತ್ತೆ. ಆವಾಗ ಮತ್ತೆ ಹೋಗಿ ರಾಜ್ಕುಮಾರ್ ಅವರು ಅವ್ರನ್ನ ಕೇಳ್ತಾರೆ, ಈ ಥರ ಹಿಂಗೆ ಮಾಡಿಕೊಡ್ಬೇಕು, ತಮ್ಮನ್ನ ರಾಜ್ಕುಮಾರ್ ನೈಟ್ಸು ಸಾಲ್ತಿಲ್ಲ ಇದಕ್ಕೆ. ಆಯಿತು ಅಂತ ಒಪ್ಕೊಂಡು ಅವರು ಎರಡನೇ ಸರಿ ಬಂದಾಗಲೂ ಕೂಡ ಅವರು ಒಂದು ರೂಪಾಯಿನೂ ಅದನ್ನು ಹಣ ತಗೊಳ್ಳದೆ ಎರಡನೇ ಸರಿ ಅವರು ಬಂದು ರಾಜ್ಕುಮಾರ್ ನೈಟ್ಸ್ ಮಾಡಿದ್ಮೇಲೆ ಆ ಕುವೆಂಪು ರಂಗಮಂದಿರ ಪೂರ್ಣಗೊಳ್ಳುತ್ತೆ. ಪೂರ್ಣಗೊಂಡು ಅದನ್ನು ಉದ್ಘಾಟನೆಗೆ ಅಂತ ಬರ್ತಾರೆ. ಉದ್ಘಾಟನೆಗೆ ಬಂದಂಥ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಲಯನ್ ಸಫಾರಿಗೆ ಒಂದು ಭೇಟಿ ನೀಡ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ಆಗತಾನೆ ಅಂದರೆ ಸ್ವಲ್ಪ ದಿವಸದ, ಸ್ವಲ್ಪ ಒಂದು ಎರಡು ಮೂರು ತಿಂಗಳು, ಮೂರು ನಾಲ್ಕು ತಿಂಗಳದು ಚಿರತೆ ಮರಿಗಳು ಇತ್ತು. ಅದನ್ನು ಈ ತುಂಬ ಪರಿಚಯ ಇರೋ ಮನುಷ್ಯರ ಹತ್ರ ಯಾವ ರೀತಿ ಹೊಂದ್ಕೊಳ್ತವೆ ಆ ರೀತಿ ಆ ಚಿರತೆ ಮರಿಗಳು ರಾಜ್ಕುಮಾರ್ ಅವರು ಎತ್ಕೊಂಡಾಗ ನಮಗಂತೂ ತುಂಬ ಖುಷಿ. ಆ ಫೋಟೋ ತೆಗೆಯೋದು ನನಗೆ ಇವತ್ತಿಗೂ ತುಂಬ ನೆನಪಿದೆ. ಆ ಖುಷಿನೇ ಬೇರೆ. ಸುಮಾರು ಒಂದು 28 ವರ್ಷಗಳಾಗಿರಬಹುದು ನನ್ನ ಅಂದಾಜು ಪ್ರಕಾರ. ಸೊ ಏನಂತ ಹೇಳಿದ್ರೆ ಅವತ್ತು ಫೋಟೋ ತೆಗ್ದಾಯಿತು. ಅವತ್ತಿನ ದಿನಗಳಲ್ಲೆಲ್ಲ ನೆಗೆಟಿವ್ ಕಾಲ, ಹಿಂಗೆ ತೆಗೆದ ತಕ್ಷಣ ನೋಡೋವಂಥ ಅವಕಾಶಗಳಿರಲಿಲ್ಲ. ಸೊ ಆವಾಗ ನಾನೇನು ಮಾಡಿದೆ, ಅಲ್ಲಿ ಫೋಟೋಸ್ ತೆಗೆದ ತಕ್ಷಣವೇ ನನಗೆ ವಾಪಸ್ ಮತ್ತೆ ನನಗೆ ಮನೆಗೆ ಜಿಲ್ಲಾಧಿಕಾರಿ ಅವ್ರ ಕಾರಲ್ಲೇ ನನಗೆ ಮನೆಗೆ ಬಿಟ್ಟರು. ಬಿಟ್ಟ ನಂತರ ನಾನು ಲ್ಯಾಬಿಗೆ ಹೋಗಿ ಅದನ್ನು ಪ್ರಿಂಟ್ ಹಾಕಿ ಅದನ್ನು ತೊಗೊಂಡು ಬಂದು ಅವರಿಗೆ ಅವ್ರ ಕೈಲಿ ಕೊಟ್ಟೆ. ಕೊಟ್ಟಾಗ ಎಷ್ಟು ಖುಷಿ ಪಟ್ಟರು ಅವ್ರು ಅಂದರೆ ಆ ಚಿರತೆಗಳನ್ನ ಎತ್ಕೊಂಡಂಥ ಪಿಕ್ಚರ್ಗಳು 5x7 ಸೈಜ್ ಅಂತೇಳಿ, ಸ್ವಲ್ಪ ದೊಡ್ಡ ಸೈಜ್ ಅದು, ನೋಡಲಿಕ್ಕೆ ತುಂಬ ಖುಷಿಯಾಗುವಂಥ ಒಂದು ಸೈಜ್. ಅದು ನೋಡಿದ ತಕ್ಷಣ ದೊಡ್ಡ ದೊಡ್ಡ ಫೋಟೋಗಳು ನೋಡೋಕೆ ಚೆನ್ನಾಗಿರ್ತಾಯಿತ್ತು. ಅದನ್ನು ನೋಡಿದ ತಕ್ಷಣ ಖುಷಿಪಟ್ಟು ಎಷ್ಟು ಚೆನ್ನಾಗಿದೆಯಲ್ಲ ಅಂತೇಳಿ ಅವತ್ತು ತುಂಬ ಆನಂದಪಟ್ಟರು. ಆನಂದ ಪಟ್ಟಮೇಲೆ ಅದು ಅವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಕೆಲವು ದಿನಗಳ ನಂತರ ನಾನು ಅವಾಗ ಕಲಾಕೌಸ್ತುಭ ಅಂತ ಒಂದು ವಾರಪತ್ರಿಕೆ, ತಿಂಗಳು ಒಂದು ಮಾಸಿಕ ಪತ್ರಿಕೆ ಬರೋದು, ಅದು ಕಲರ್ ಫೋಟೋಸ್ ಎಲ್ಲ ಇರೋದು ಅದರಲ್ಲಿ. ಅದರಲ್ಲಿ ನಾನು ಅವತ್ತು ಕಳಿಸಿದಂಥ ಅವ್ರ ಕೈಲಿ ಕೊಟ್ಟಂತಹ ಪಿಕ್ಚರ್ಗಳು ನಾನು ಆ ಪೇಪರ್ನಲ್ಲಿ ಆ ಒಂದು ಪುಸ್ತಕದಲ್ಲಿ ನೋಡಿದೆ. ತುಂಬ ಖುಷಿಯಾಯಿತು, ತುಂಬ ಖುಷಿಯಾಯಿತು ಅಂತ ಹೇಳಿದ್ರೆ ನಾನಿನ್ನು ಅವಾಗ ಪತ್ರಿಕೆಗಳಿಗೆ ಆವಾಗಲೇ ನಂದು ಫೋಟೋಗಳು ಬರಲಿಕ್ಕೆ ಶುರು ಆಗಿದ್ದು, ಅದೇ ಫಸ್ಟ್ ಅಂತ ಹೇಳ್ಬೋದು. ರಾಜ್ಕುಮಾರ್ ಅವ್ರ ಫೋಟೋನೇ ನನಗೆ ಫಸ್ಟು ಅಂತ ನಾನು ಅನ್ಕೋತೀನಿ. ಅವ್ರ ಫೋಟೋ ನಾನು ಪತ್ರಿಕೆಯಲ್ಲಿ ನೋಡಿದಾಗ ಆಶ್ಚರ್ಯ ಅಂದರೆ ಅವತ್ತಿನ ದಿವಸ ಆ ಫೋಟೋಗಳಲ್ಲಿ ಯಾರು ತೆಗೆದಿದ್ದು ಏನು ಅಂತ ಇರಲಿಲ್ಲ. ನಾನು ಅವಾಗ ಆ ಫೋಟೋಗಳನ್ನು ಅವಾಗ ಈಗಿನಷ್ಟು ಫೋನ್ ಮಾಡಿ ತಗೊಳ್ಳೋ ಅಥವಾ ಮೊಬೈಲಲ್ಲಿ ಮಾತಾಡೋವಂಥ ಕಾಲ ಅಲ್ಲ. ಆಗ ಅದೇ ಫೋಟೋಗಳನ್ನು ಇಟ್ಟು ಅದರಲ್ಲಿ ಈ ಥರ ಈ ಪಿಕ್ಚರ್ಗಳನ್ನ ನೋಡಿದ್ದು ತುಂಬ ಖುಷಿಯಾಯಿತು ನನಗೆ. ಆದರೆ ಆ ಫೋಟೋಗಳು ತೆಗ್ದಿದ್ದು ಯಾರು ಅಂತ ಅದರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಸಪೋರ್ಟ್ ಆದಂಥ, ಅದಕ್ಕೆ ಅವತ್ತಿನ ದಿನವೇ ತೆಗೆದಂಥ ರಾಜ್ಕುಮಾರ್ ನೈಟ್ಸ್ ಪಿಕ್ಚರ್ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಆಮೇಲೆ ಮತ್ತು ಅಲ್ಲೇ ಸಿಂಹಧಾಮದಲ್ಲಿ ಆ ಫೋಟೋಗಳು ತೆಗೆದಿದ್ದಂಥದ್ದು ಇರ್ಬೋದು, ಅದನ್ನೆಲ್ಲ ಸೇರಿಸಿ ಕಳಿಸ್ಕೊಟ್ಟೆ. ಮತ್ತು ಅವರು ಅದನ್ನು
ಈ ಚಿತ್ರಗಳು ಶಿವಮೊಗ್ಗದಿಂದ ನಂದನನ್ನವರು ತೆಗೆದಿದ್ರು ಅಂತ ಹೇಳಿ ಅದನ್ನ ಹಾಕೊಂಡಂತ ಒಂದು ರೀತಿ ಇವತ್ತಿಗೂ ನನಗೆ ಮರೆಯಲಿಕ್ಕಾಗಲ್ಲ. ಯಾಕಂದ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತೆ ಅಂತ ಹೇಳ್ತಾರೆ, ಹಾಗೆ ಒಬ್ಬ ರಾಜಕುಮಾರನವರಂತ ಒಂದು ಫೋಟೋಗಳನ್ನು ತೆಗೆಯೋದೇ ಒಂದು ವಿಶೇಷ. ನೋಡಿದ್ರಲ್ಲ ಶಿವಮೊಗ್ಗ ನಂದನ್ ಅವರು ಹಂಚಿಕೊಂಡಂತಹ ಅನುಭವದಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ವ್ಯಕ್ತಿತ್ವ ಹೇಗೆ ಅನಾವರಣ ಆಯಿತು ಅಂತ. ಕನ್ನಡ ನಾಡಿನ ಜನತೆ ಡಾಕ್ಟರ್ ರಾಜಕುಮಾರ್ ಅವರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಇಂತಹ ಹತ್ತು ಹಲವು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ನ್ಯೂಸ್. ಸಂಭವಿಸು ಸಮಸ್ತರ ನಡುವೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.